ಎಲೆಕ್ಷನ್ ಗೆದ್ರೆ ಎಮ್ ಎಲ್ ಎ ಆಗ್ಬೋದು, ಎಲೆಕ್ಷನ್ ಗೆದ್ರೆ ಎಂ ಪಿ ಆಗ್ಬೋದು, ಅದೃಷ್ಟ ಚೆನ್ನಾಗಿದ್ರೆ ಮುಖ್ಯಮಂತ್ರಿನಾಗ್ಬೋದು. ಆದರೆ ಅವ್ರು ಯಾರು ಕೂಡ ಟ್ರೂ ಲೀಡರ್ ಆಗೋಕ್ಕಾಗಲ್ಲ. ಎಸ್, ಆಬ್ವಿಯಸ್ಲಿ ನಾನು ಲೀಡರ್ ಜೊತೆ ಕೂತಿದ್ದೀನಿ, ಅವ್ರಿಗೆ ಲೀಡ್ ಕೊಡೋ ಅವಶ್ಯಕತೆ ಇಲ್ಲ. ನೇರವಾಗಿ ಪ್ರಶ್ನೆಗೆ ಬರ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಜಗದೀಶ್ ಶೆಟ್ಟರಿಗೆ. ಬಿಜೆಪಿಯಲ್ಲಿ ಸಿಗದಿದ್ದದ್ದು ಕಾಂಗ್ರೆಸ್ನಲ್ಲಿ ಏನು ಸಿಕ್ತು, ಕಾಂಗ್ರೆಸ್ನಲ್ಲಿ ದಕ್ಕದಿದ್ದದ್ದು ಈಗ ಬಿಜೆಪಿಯಲ್ಲಿ ಏನು ಸಿಗುತ್ತೆ ನೋಡಿ. ಒಂದು ಅವತ್ತಿನ ಸನ್ನಿವೇಶ 2023 ಅಸೆಂಬ್ಲಿ ಚುನಾವಣೆ, ಅವತ್ತೇನೋ ಒಂದಿಷ್ಟು ನನ್ನ ಮನಸ್ಸಿಗೆ ಆಘಾತ ಆಯಿತು, ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು. ಅಂದರೆ ಪ್ರೊಟೆಸ್ಟ್ ಮಾಡೋಕ್ಕೆ ಒಂದು ದಾರಿ ಬೇಕಾಗಿತ್ತು. ಆ ಪ್ರೊಟೆಸ್ಟನ್ನು ಯಾವ ರೀತಿ ಕಾಂಗ್ರೆಸ್ ಪಾರ್ಟಿಗೆ, ಅದು ಒಂದು ನ್ಯಾಷನಲ್ ಪಾರ್ಟಿ, ಅದಕ್ಕೆ ಜಾಯ್ನ್ ಆಗಿ ಆ ಒಂದು ಪ್ರೊಟೆಸ್ಟ್ ಮಾಡುವಂಥ ಕೆಲಸವನ್ನು ಒಬ್ಬ ಸ್ವಾಭಿಮಾನಿಗೆ ನಾನು ಮಾಡಿದೆ. ಮತ್ತು ಅಲ್ಲೇನೋ ನನಗೆ ದಕ್ತದೆ, ಯಾವ್ದು ದಕ್ಕುವುದಿಲ್ಲ, ಇದು ಯಾವುದೂ ಕ್ಯಾಲ್ಕುಲೇಷನ್ ನನಗಿರಲಿಲ್ಲ. ಅನ್ಕಂಡೀಷನ್ಲಿ ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆಗಿದ್ದೆ. ಮತ್ತು ಏನು ಕೆಲಸ ನಂದೇನೋ ಒಂದು ಮನಸ್ಸಲ್ಲಿತ್ತು, ಆ ಭಾವನೆಗಳನ್ನು ವ್ಯಕ್ತಪಡಿಸಿದೆ. ಅದರ ಪರಿಣಾಮ ಚುನಾವಣೆಯಲ್ಲಿ ಏನಾಯಿತು, ಇಡೀ ಜನರ ಮುಂದೆ ಇರುವಂಥದ್ದಿದೆ. ಮತ್ತು ಮುಂದೆ ಕಾಂಗ್ರೆಸ್ನವ್ರಿಗೆ ಯಾವುದೇ ಕಂಡೀಷನ್ ಹಾಕಿ ನಾನು ಅಲ್ಲಿ ಹೋಗಿರಲಿಲ್ಲ. ಮತ್ತು ಅವ್ರ ಕಡೆಯಿಂದ ನಾನು ಏನೂ ನಿರೀಕ್ಷಣೆ ಮಾಡಿರಲಿಲ್ಲ, ಏನೋ ಆಗಬೇಕಂತ, ಏನೋ ಸ್ಥಾನಮಾನ ಸಿಗಬೇಕು ಅಂತ ನಿರೀಕ್ಷೆ ಮಾಡಿರಲಿಲ್ಲ. ವಿಧಾನ ಪರಿಷತ್ತಿನ ಸದಸ್ಯರು ಮಾಡಿದರು, ಅದಕ್ಕೂ ನಾನು ಅವ್ರಿಗೆ ಧನ್ಯವಾದ ಹೇಳಿದ್ದೇನೆ. ಮತ್ತು ಅಲ್ಲೇನೋ ಅಪಮಾನ ಆಗಿದೆ, ಏನೋ ತೊಂದರೆ ಆಗಿದೆ, ಯಾವುದೋ ಸ್ಥಾನಮಾನ ಕೊಡ್ತೀವಿ ಅಂತ ಕೊಡಲಿಲ್ಲ. ಆ ಕಾರಣಸಲ ಪ್ರೊಟೆಸ್ಟ್ ಮಾಡಿ ನಾನು ಹೊರಗೆ ಬಂದಿಲ್ಲ. ಒಂದು, ಯಾವ ಪಕ್ಷವನ್ನು ಬೆಳೆಸಿದ್ದೆ, ಯಾವ ಮನೆಯಲ್ಲಿ ನಾನು ಇದ್ದೆ, ಕಟ್ಟಿದ್ದೆ, ಅಲ್ಲಿ ಒಂದು ವಾತಾವರಣ ಹೊರಗೆ ಹೋಗುವಂಥದ್ದು ಬಂತು. ಆಮೇಲೆ ಕಳೆದ 7-8 ತಿಂಗಳಿಂದ ಭಾರತೀಯ ಜನತಾ ಪಾರ್ಟಿಯ ಏನೊಂದು ಕೆಡರ್, ಅಲ್ಲಿದ್ದಂಥ ಕಾರ್ಯಕರ್ತರು, ಡಿಸ್ಟ್ರಿಕ್ಟ್ನಲ್ಲಿದ್ದಂಥವ್ರು, ರಾಜ್ಯ ಮಟ್ಟದಲ್ಲಿದ್ದಂಥ ನಾಯಕರು ಎಲ್ಲರೂ ಕಳೆದ 5-6 ತಿಂಗಳಿಂದ ನನಗೆ ಎಲ್ಲೇ ಭೇಟಿಯಾದಾಗ, ನನ್ನ ಜೊತೆ ವೈಯಕ್ತಿಕ ಸಂಪರ್ಕ ಬಂದಾಗ, ಇಲ್ಲ ಜಗದೀಶ್ ಶೆಟ್ಟರೆ, ನೀವು BJP ಮರಳಿ ಬರಬೇಕು, ನಿಮ್ಮಂಥ ಹಿರಿಯರು ಇರಬೇಕು, ಎಲ್ಲೇ ಒಂದು ಕಡೆ ತಪ್ಪಾಗಿದೆ ಅದು ಸರಿ ಮಾಡಿಕೊಂಡು ಹೋಗಿ ನೀವು ಬರಲೇಬೇಕು ಅನ್ನುವಂಥದ್ದು ಒಂದು ವಾದ ಬದಲಿಂದು ನಡೀತಾ ಇತ್ತು. ಮತ್ತು ಇತ್ತೀಚೆಗೆ ಕಳೆದ 1-2 ತಿಂಗಳಿಂದ ಅದರಲ್ಲಿ ವಿಜೇಂದ್ರ ಅವರು ಅಧ್ಯಕ್ಷ ಆದಮೇಲೆ ಯಡಿಯೂರಪ್ಪನವರು ಲೀಡ್ ತೊಗೊಂಡು ಮತ್ತೆ ನಮ್ಮ ಜೊತೆ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡು, ಇಲ್ಲ ನೀವು ಬರಲೇಬೇಕು ಅನ್ನುವಂಥದ್ದು ಮಾತುಕತೆ ಆದಾಗ, ಕೊನೆಗೆ ರಾಷ್ಟ್ರೀಯ ನಾಯಕರು ಸಹಿತಕ್ಕೆ ಇಲ್ಲ ಶೆಟ್ಟರು ಬಂದರೆ ಒಳ್ಳೇದಾಗ್ತದೆ ಅನ್ನುವಂಥ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ, ಅವೆಲ್ಲ ಪ್ರೊಸೆಸ್ ನಡೆದ ಮೇಲೆ ನಿನ್ನೆ ಭಾರತೀಯ ಜನತಾ ಪಾರ್ಟಿಗೆ ನನ್ನ ಮನೆಗೆ ಮತ್ತೆ ನಾನು ವಾಪಸ್ ಬಂದಿದ್ದೆ, ಮರು ಸೇರ್ಪಡೆಯಾಗಿದೆ. ಇದರಲ್ಲಿ ಏನೋ ಒಂದು ವಿಶೇಷ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಒಂದು ಸೇರ್ಪಡೆ ಆಗುವಂಥ ಒಂದು ಪ್ರೊಸೆಸ್ ಆಯಿತು.